हाय फ्रेंड्स, इट्स श्वेतास कुक हाउस। इवत्तु स्पेशल मटन बिरयानी, होटल स्टाइललली मटन बिरयानी हेगे माडोदु अंत नोडोण। तुंबा टेस्टी। मोदलिगे हाफ के जी मटन चेन्नागि वाश् माड्कोंडिद्दीवि। ई तर पिंक इद्रे एळेयदिरुत्ते अंत। इवाग इदक्के म्यारिनेट माड्कोळ्ळोण। 3 ग्रीन चिल्लीस उद्दक्के स्लाइस माड्कोंडिद्दीवि। ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಎರಡು ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರು, ಮತ್ತು ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್। ರುಚಿಗೆ ತಕ್ಕಷ್ಟು ಉಪ್ಪು, ಪೌಡ್ರ್ ಸಾಲ್ಟ್, 1 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್। ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಅದು ಮಟನ್ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ। ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಲಿಡ್ ಕವರ್ ಮಾಡಿ ಹಾಫ್ ಆನ್ ಅವರ್ ಇಡೋಣ। ಇವಾಗ ಒಂದು ಕುಕ್ಕರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ। ಇದಕ್ಕೆ ಅರ್ಧ ಹೆಚ್ಚಿರುವಂಥ ಈರುಳ್ಳಿ, ಇದು ಮಟನ್ ಒಂದು 2 ವಿಷನ್ ಬರ್ಸ್ಕೊಳ್ಳೋಕ್ಕೆ, ಇದು ಮ್ಯಾರಿನೇಟ್ ಮಾಡಿರೋಂಥ ಮಟನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ। ಚಿಕನ್ ಆದರೆ ಡೈರೆಕ್ಟಾಗಿ ಬಿರಿಯಾನಿಗೆ ಹಾಕೋಬೋದು, ಆದರೆ ಮಟನ್ ಹಾಕೋಕ್ಕಾಗಲ್ಲ, ಅದಕ್ಕೋಸ್ಕರ ಮೊದಲೇ 2 ವಿಷಲ್ ತೊಗೊಳ್ತಾ ಇದ್ದೀವಿ। ಇದು ಎಣ್ಣೆಲಿ ಸ್ವಲ್ಪ ಬಾಡಿಸ್ಕೋಬೇಕು, ಲಿಡ್ ಕವರ್ ಮಾಡಿ ಒಂದು 2 ಮಿನಿಟ್ಸ್, ಅದು ನೀರು ಬಿಡುತ್ತೆ। ನೀರು ಬಿಟ್ಟಮೇಲೆ ನಾವು ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡ್ಕೋಬೋದು। ಇವಾಗ ನೋಡಿ, ನೀರು ಬಿಟ್ಟಿದೆ, ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ। ಇವಾಗ ಗ್ರೈಂಡ್ ಮಾಡೋಕ್ಕೆ ಮೆಂತೆ, ಪಾಲಕ್ಕು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸಾಂಬಾರ್ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀವಿ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ, ಮತ್ತು ಚಕ್ಕೆ, ಲವಂಗ, ಮೆಣಸು, ಪಲಾವ್ ಹೂವು, ಲವಂಗ, ಏಲಕ್ಕಿ, ಜಾಯಿಕಾಯಿ, ಇದು ಕಲ್ಲು ಹೂವು, ಇಷ್ಟೂ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ। ಇವಾಗ ಒಂದು ತಪ್ಪಲಿಗೆ ಎಣ್ಣೆ ಹಾಕ್ಕೊಳ್ಳೋಣ। ಇದು ಎಣ್ಣೆ ಕಬಾಬೆಲ್ಲ ಮಾಡ್ಕೊಂಡಿರ್ತೀವಲ್ಲ, ಆ ಎಣ್ಣೆನ ಸೋಸ್ಕೊಂಡು ಯೂಸ್ ಮಾಡ್ಕೋತಾ ಇದ್ದೀನಿ। ಇದು ಒಗ್ಗರಣೆಗೆ ಪಲ್ಲವೆಲೆ, ಪುದೀನ, ಈರುಳ್ಳಿ, ಮೊದಲಿಗೆ ಎಣ್ಣೆ ಕಾದ ನೋಡೋಣ ಈಗ ಎಣ್ಣೆ ಕಾದಿದೆಯಂತ। ಎಣ್ಣೆ ಕಾದಿದೆ, ಇವಾಗ ಇದಕ್ಕೆ ಪಲ್ಲವೆಲೆ ಹಾಕ್ಕೊಳ್ಳೋಣ, ಒಂದು 4-5, ಇವಾಗ ಸ್ಲೈಸ್ ಮಾಡ್ಕೊಂಡಿರೋಂಥ 1 ಈರುಳ್ಳಿ, ಜಾಸ್ತಿ ಈರುಳ್ಳಿ ಬೇಡ, ಯಾಕಂದರೆ ಗ್ರೈಂಡ್ ಮಾಡ್ಕೊಳ್ಳೋಕೆ ಕೂಡ ಈರುಳ್ಳಿ ಹಾಕ್ಕೊಂಡಿದ್ದೀವಿ, ಮಟನ್ ಬೇಯಿಸೋಕ್ಕೆ ಕೂಡ ಅರ್ಧ ಈರುಳ್ಳಿ ಹಾಕಿದ್ದೀವಿ, ತುಂಬ ಈರುಳ್ಳಿ ಹಾಕಿದ್ರೆ ಸಿಹಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ಇದು 1 ಈರುಳ್ಳಿ ಲಾಂಗ್ ಸ್ಲೈಸ್ಡ್। ಇದು ಸ್ವಲ್ಪ ಫ್ರೈ ಆದ ಕೂಡಲೇ ನೋಡಿ, ಸ್ವಲ್ಪ ಫ್ರೈ ಆಗ್ತಾ ಇದೆ। ಇವಾಗ ಪುದೀನ ಹಾಕ್ಕೊಳ್ಳೋಣ। ಪುದೀನ ಯಾವತ್ತೂ ಗ್ರೈಂಡ್ ಮಾಡ್ಕೋಬೇಡಿ, ಚೆನ್ನಾಗಿರೋದಿಲ್ಲ, ಒಗ್ಗರಣೆಗೆ ಚೆನ್ನಾಗಿರೋದು। ಇದನ್ನು ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಳ್ಳೋಣ। ಇದಾದ ನಂತರ ಮಟನ್ದು ಫ್ಯಾಟ್ ಬರುತ್ತಲ್ಲ, ಅದನ್ನು ಯಾವತ್ತೂ ಕುಕ್ಕರಲ್ಲಿ ಹಾಕಿ ಬೇಯಿಸ್ಬೇಡಿ, ಅದು ಮೆಲ್ಟ್ ಆಗಿಬಿಡುತ್ತೆ। ಬಿರಿಯಾನಿ ಒಗ್ಗರಣೆ ಮಾಡುವಾಗ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಾಗಿರುತ್ತೆ। ಇದು ಫ್ಯಾಟ್, ಎಣ್ಣೆಲಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಅಷ್ಟು ಮೆಲ್ಟ್ ಆಗೋಲ್ಲ, ಕುಕ್ಕರಲ್ಲಿ ಹಾಕಿದ್ರೆ ಇನ್ನು ಸಿಕ್ಕಲ್ಲ, ಹಾಗಾಗ್ಬಿಡುತ್ತೆ। ಇವಾಗ ಇದಿಷ್ಟು ಒಗ್ಗರಣೆಗಾದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋಂಥ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ। ಇದು ಮೊದಲಿಗೆ ನಾವು ಪೇಸ್ಟು ಫ್ರೈ ಮಾಡ್ಕೊಂಡಿಲ್ಲ ಎಣ್ಣೆಯಲ್ಲಿ, ಹಾಗಾಗಿ ಇವಾಗ ಎಣ್ಣೆಲಿ ಫ್ರೈ ಮಾಡ್ಕೋತಾ ಇದ್ದೀವಿ। ನೀವು ಎರಡು ಥರನೂ ಮಾಡ್ಕೋಬೋದು, ಮೊದಲಿಗೆ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಕೂಡ ಗ್ರೈಂಡ್ ಮಾಡ್ಬೋದು, ಗ್ರೈಂಡ್ ಮಾಡ್ಕೊಂಡು ಕೂಡ ಫ್ರೈ ಮಾಡ್ಬೋದು। ಇವಾಗಿದು ನೋಡಿ, ಎಣ್ಣೆ ಬಿಟ್ಕೊಳ್ತಾ ಇದೆ, ಆವಾಗ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ, ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು, ಯಾಕಂದರೆ ಮ್ಯಾರಿನೇಟ್ ಮಾಡುವಾಗಲೂ ಉಪ್ಪು ಹಾಕಿದ್ದೀವಿ। ಇವಾಗಿದು ಫ್ರೈ ಆದಮೇಲೆ ಬೆಂದಿರುವಂಥ ಮಟನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ। ಬೇಕಾದರೆ ನೀವು ಸೂಪ್ ಒಂದು ಗ್ಲಾಸ್ ತೆಗೆದಿಟ್ಕೋಬೋದು, ಇಲ್ಲಾಂದರೆ ಫುಲ್ ಆ್ಯಡ್ ಮಾಡ್ಬೋದು। ನೀವು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀರ ಅಂತ ಹೇಳಿದ್ರೆ
ಇವಾಗ ಡೈರೆಕ್ಟಾಗಿ ಚಿಕನ್ ಹಾಕೋಬೋದು. ಮ್ಯಾರಿನೇಟ್ ಮಾಡಿಕೊಂಡು ಇವಾಗ ಎರಡು ಟೊಮ್ಯಾಟೊ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಬಾಯ್ಲ್ ಆಗಬೇಕಾದ್ರೆ ಟೊಮ್ಯಾಟೊ ಪ್ಯೂರಿ ಹಾಕ್ಕೋಬೇಕು. ಇವಾಗ ನಾನು ಅರ್ಧ ಕೆ ಜಿ ಮಟನ್ಗೆ ಮೂರು ಪಾವಷ್ಟು ಅಕ್ಕಿ ಹಾಕ್ಕೋತಾ ಇದ್ದೀನಿ. ಮೂರು ಪಾವ್ಗೆ, ಮೂರು ಪಾವ್ ಅಂದರೆ ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿ ಬರುತ್ತೆ. ಮೂರು ಪಾವ್ ಅಕ್ಕಿಗೆ ನಿಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ನೀರು ಹಾಕ್ಕೊಳ್ಳೋಣ. ಪ್ಲೇಟ್ ಕವರ್ ಮಾಡಿಬಿಡಿ. ಇವಾಗ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿನ ತೊಳೆದು ಹಾಕ್ಕೊಳ್ಳೋಣ. ಜೀರಾ ರೈಸ್ ಇದು, ನಾರ್ಮಲ್ ಬಿ ಟಿ ರೈಸ್ ಕೂಡ ಹಾಕಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಮತ್ತೆ ಲಿಡ್ ಕವರ್ ಮಾಡಿ ಮಧ್ಯ ಮಧ್ಯ ಅವಾಗವಾಗ ಕೈ ಆಡಿಸ್ತಾ ಇರಬೇಕು. ಇದು ಇವಾಗ ರೆಡಿಯಾಗಿದೆ. ನಾವು ಇದನ್ನು ಬೇಯಿಸ್ಬೇಕಾದ್ರೆ ಕೆಳಗಡೆ ತವ ಇಟ್ಟು ಬೇಯಿಸಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅದು ತಡ ಹಿಡಿಯಲ್ಲ, ತಡ ಹಿಡಿದ್ರೆ ಬಿರಿಯಾನಿ ವೇಸ್ಟ್ ಆಗುತ್ತೆ ಅಂತ ಕೆಳಗಡೆ ತವ ಹಿಡ್ದು ಬೇಯಿಸ್ತೀವಿ. ಇವಾಗ ಫುಲ್ ರೈಸ್ ರೆಡಿ.